हाय एल्लरिगू नमस्ते। इवत्तिन वीडियोदल्लि बटर् फ्रूट अथवा बेण्णे हण्णु ज्यूस् हेगे माडोदु अन्नोदन्न तिळिस्कोड्तीनि। इदक्के बेकागिरुव पदार्थगळु बेल्ल अथवा शक्करे, इदु पक्क आर्गानिक् बेल्ल, इदु आर्गानिक् स्टोर्गळल्लि सिगुत्ते, हालु मत्तु ओंदु बटर् फ्रूट अंद्रे इदोंदु अर्ध के जि बरुत्ते। ई अर्ध के जिल्लि सुमारु 5 ग्लास् निम्म ज्यूस् आगुत्ते। इदन्न नीटागि तोळ्कोबेकागुत्ते मेल्गडे ಈ ತರ ಸುತ್ತಲೂ ರೌಂಡಾಗಿ ಕುಯ್ಯಬೇಕಾಗುತ್ತೆ। ಒಳಗಡೆ ಬೀಜ ಇರುತ್ತೆ, ಮೇಲ್ಪದರ ಇರುತ್ತಲ್ಲ ಅದನ್ನ ಮಾತ್ರ ನಾವು ಕುಯ್ಯಬೇಕಾಗುತ್ತೆ। ಬೀಜ ಒಂದು ಸ್ವಲ್ಪ ದಪ್ಪಾಗಿ ಇರುತ್ತೆ, ಇದು ತುಂಬಾನೇ ಚೆನ್ನಾಗಿ ಹಣ್ಣಾಗಿದೆ ನೋಡಿ। ಈ ತರ ಬೀಜ ಇದೆ, ಈ ಬೀಜನ ನಾವು ತೆಗಿಬೇಕಾಗುತ್ತೆ। ತುಂಬಾ ಅಂದ್ರೆ ತುಂಬಾನೇ ತುಂಬಾ ಒಳ್ಳೆ ಹಣ್ಣು ಇದು, ಬೆಣ್ಣೆ ಹಣ್ಣು ಅಂತ ಅಂದ್ರೆ ತುಂಬಾನೇ ಒಂದು ಆರೋಗ್ಯಕ್ಕೆ ಒಳ್ಳೆದಾಗಿರುತ್ತೆ। ಈ ಬೀಜನ ನಾವು ಈ ತರ ಓಪನ್ ಮಾಡಿ ನೋಡಿ, ಒಂದು ಚಮಚ ಅಥವಾ ಚಾಕು ತಗೆದುಕೊಂಡು ಈ ತರ ರಿಮೂವ್ ಮಾಡಬೇಕಾಗುತ್ತೆ ಹಣ್ಣನ್ನ। ಮೇಲ್ಗಡೆ ಒಂದು ಚಿಕ್ಕ ಲೇಯರ್ ಮಾತ್ರ ಸಿಪ್ಪೆ ಇರುತ್ತೆ, ಇನ್ನೆಲ್ಲ ಕೂಡ ಹಣ್ಣು ಇರುತ್ತೆ। ಈ ಹಣ್ಣು ಸ್ವೀಟ್ ಇರಲ್ಲ, ಸ್ವಲ್ಪ ಒಗರು ಇರುತ್ತೆ। ಅದನ್ನ ನೀವು ನಿಮಗೆ ಎಷ್ಟು ಬೇಕಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ। ಮತ್ತೆ ಹಾಲು ಅದಕ್ಕೆ ಯೂಸ್ ಮಾಡಬೇಕಾಗುತ್ತೆ, ಆಪ್ಷನಲ್। ನೀವು ಬೇಕು ಅಂತಂದ್ರೆ ಹಾಲು ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ನೀರನ್ನು ಯೂಸ್ ಮಾಡಬಹುದು। ಈ ತರ ನೀಟಾಗಿ ತಕ್ಕೊಳ್ಳಿ ನೋಡಿ, ಈ ತರ ನೀಟಾಗಿ ತಕ್ಕೊಂಡು ಇದು ತುಂಬಾ ಸ್ಮೂತ್ ಆಗಿರುತ್ತೆ, ಬೆಣ್ಣೆ ರೀತಿನೇ ಇರುತ್ತೆ, ಅದರಿಂದ ಬೆಣ್ಣೆ ಹಣ್ಣು ಅಂತ ಅಂತಾರೆ ಏನಪ್ಪ ಇದನ್ನ। ಓಕೆನಾ ನೋಡಿ, ಈ ರೀತಿ ತಗ್ದಿದೀವಿ ನಾವು। ಈ ಹಣ್ಣಿನಲ್ಲಿ ವಿಟಮಿನ್ ಗಳಾದ ಇ ಎ ಬಿ ತುಂಬಾ ರೀತಿಯಲ್ಲಿ ಇರುತ್ತೆ ಈ ಹಣ್ಣಲ್ಲಿ। ಮತ್ತೆ ಇದರಲ್ಲಿ ತುಂಬಾನೇ ಪೊಟ್ಯಾಸಿಯಂ, ಬಾಳೆಹಣ್ಣಿಗಿಂತಲೂ ಪೊಟ್ಯಾಸಿಯಂ ಜಾಸ್ತಿ ಇರುತ್ತೆ ಇದರಲ್ಲಿ। ಅದರಿಂದ ಪೊಟ್ಯಾಸಿಯಂ ಜಾಸ್ತಿ ಇರೋದ್ರಿಂದ ಬೆಳೆಯೋ ಮಕ್ಕಳಿಗಂತೂ ತುಂಬಾನೇ ಒಳ್ಳೆದು, ಈ ಜಿಮ್ ಮಾಡೋ ಅಂತ ಬಾಡಿ ಬಿಲ್ಡರ್ ಅಂತೂ ತುಂಬಾನೇ ಒಳ್ಳೆದು ಈ ಹಣ್ಣು ನೋಡಿ। ಈ ಒಂದು ಹಣ್ಣು ಅರ್ಧ ಕೆಜಿ ಅಷ್ಟು ಬರುತ್ತೆ ಈ ಹಣ್ಣು, ಇದರಿಂದ ಒಂದು 5 ಗ್ಲಾಸ್ ಜ್ಯೂಸ್ ಆಗುತ್ತೆ। ಮತ್ತು ಗರ್ಭಿಣಿಯರು ಹಾಗೂ ಮತ್ತೆ ಹಾಲುಣಿಸ್ತಾರಲ್ಲ ತಾಯಂದಿರಿಗಂತೂ ತುಂಬಾನೇ ಒಳ್ಳೆ ಆಹಾರ ಇದು। ಇದರಲ್ಲಿ ಪ್ರೋಟೀನ್ ಕಮ್ಮಿ ಇರುತ್ತೆ, ಬಟ್ ಪೊಟ್ಯಾಸಿಯಂ ಜಾಸ್ತಿ ಇರುತ್ತೆ, ತುಂಬಾನೇ ತಂಪಾಗಿರುತ್ತೆ, ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಇದು ಕಡಿಮೆ ಮಾಡುತ್ತೆ ನೋಡಿ। ಇದು ಆರ್ಗಾನಿಕ್ ಬೆಲ್ಲ, ಇದರಲ್ಲಿ ಯಾವುದೇ ಕೆಮಿಕಲ್ ನ ಯೂಸ್ ಮಾಡೋದಿಲ್ಲ, ನಿಮ್ಮ ಆರ್ಗಾನಿಕ್ ಸ್ಟೋರ್ ಗಳಲ್ಲಿ ಸಿಗುತ್ತೆ, ಆದಷ್ಟು ಅದನ್ನೇ ಯೂಸ್ ಮಾಡಿ। ನಂತರ ಮಿಕ್ಸಿಲಿ, ನಿಮ್ಮ ಮನೆಯಲ್ಲಿ ಇರೋ ಮಿಕ್ಸಿಲಿ ಆಡಿಸ್ಕೊಳ್ಳಿ, ಸ್ವಲ್ಪ ಮಾತ್ರ ಆಡಿಸ್ಕೊಳ್ಳಿ ಅಷ್ಟೇ, ಅದು ಅಷ್ಟಕ್ಕೆ ಅದು ತುಂಬಾನೇ ನೈಸ್ಕಾಗುತ್ತೆ। ನಿಮಗೆ ಎಷ್ಟು ಬೇಕಷ್ಟ ಹಾಲನ್ನ ಹಾಕ್ಕೊಳ್ಳಿ, ಹಾಲನ್ನ ಕಾಯಿಸ್ಕೊಂಡು ಗಟ್ಟಿ ಮಾಡ್ಕೊಂಡು ಆದಷ್ಟು ಹಾಲನ್ನ ಹಾಕ್ಕೊಳ್ಳಿ। ಇಲ್ಲ ನೀವು ಬೆಲ್ಲ ಯೂಸ್ ಮಾಡೋಕ್ಕಿಲ್ಲ ಅಂತಂದರೆ ಕಲ್ಸಕ್ಕೆ ಏನಾದರೂ ಯೂಸ್ ಮಾಡ್ಬೋದು, ಅದು ಕೂಡ ಬೆಟರ್ ಆಗಿರುತ್ತೆ। ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ತೆಗೆದಾಕುತ್ತೆ ನೋಡಿ, ಈ ರೀತಿ ಆಗುತ್ತೆ, ತುಂಬಾನೇ ಗಟ್ಟಿ ಲೇಯರ್ ಆಗಿರುತ್ತೆ। ನೀವು ಸ್ವಲ್ಪ ಗಟ್ಟಿ ಲೇಯರಲ್ಲೇ ಇದನ್ನು ಕುಡಿಬೇಕಾಗುತ್ತೆ, ತುಂಬಾ ತೆಳುವೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ। ಈ ರೀತಿ ಒಂದು ಲೇಯರ್ ಈ ರೀತಿ ಇರುತ್ತೆ ಇದು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತದೆ ಜ್ಯೂಸ್ ಮಾಡಿರೋಂಥ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಇದು। ಕೇವಲ ತುಂಬ ಕಮ್ಮಿಗೆ ಸಿಗುತ್ತೆ, ಏನು ಒಂದು ಕೆ ಜಿ 60, 70, 80 ಹಿಂಗೆ 100 ರೂಪಾಯಿ ಒಳಗೆ ಇರುತ್ತೆ ಹೊರತು ಜಾಸ್ತಿ ಇರೋದಿಲ್ಲ ಇದರ ರೇಟು। ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದ್ರಿಂದ ರಕ್ತನಾಳಗಳನ್ನು ಕಿರಿದಾಗುವುದನ್ನು ತಪ್ಪಿಸ್ತದೆ, ಆದ್ದರಿಂದ ಹೃದಯಕ್ಕಂತೂ ತುಂಬಾ ಒಳ್ಳೆಯದು। ದಯವಿಟ್ಟು ಈ ಜ್ಯೂಸನ್ನು ಮಕ್ಕಳಿಗಂತೂ ಕುಡಿಸಿ ನೀವು ಕೂಡ ಕುಡೀರಿ, ಇದು ತಂಪು, ಈಟ್ ದೇಹದಿರೋರಿಗಂತೂ ತುಂಬಾ ತಂಪು, ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಂಥರ ಬೆಣ್ಣೆ ತಿಂದಂಗಾಗುತ್ತೆ। ಓಕೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು।